ಈಗ ಎಲ್ಲರೂ ಗೊತ್ತು ತಟ್ಟೆ ಬೀಳ್ಸಿದಾಗ ತಿಂತ ಇದ್ದಾಗ ತಟ್ಟೆ ಬೀಳ್ಸಿದ್ದಾಗಿರ್ಬೋದು ಅಥವಾ ಕೂತಂತ ಕುರ್ಚಿ ಓದಿದ್ದಾಗಿರ್ಬೋದು ಸರ್ ನಿಮ್ಮತ್ರ ಯಾರು ಯಾಕೆ ಮಾಡಿದ್ರು ಅನ್ನೋದು ಯಾರಾದ್ರೂ ಹೇಳ್ಕೊಂಡಿದ್ದಾರೆ ಆತರ ನೋವುಗಳನ್ನ ಹಂಚ್ಕೊಂಡಿದ್ದಾರೆ ನಿಮ್ಮ ಜೊತೆ ಅಂತ ಹೇಳಿ ಬಟ್ ನಮ್ಗೆ ಗೊತ್ತಷ್ಟೇ ಮಾಡಿದಾರಂತೆ ಅಂತೆ ಯಾಕೆ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅದೇನಾದ್ರೂ ನಿಮ್ಮ ಹತ್ರ ಯಾವ್ದಾದ್ರು ಅಂತ ಹೇಳಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಅವರು ಸುಮಾರು ಸತಿ ಒಂದು ಕಷ್ಟದ ಸಂಗತಿಗಳು ಹೇಳ್ಕೊಂಡಿದ್ದಾರೆ ಈಗ ನಾವು ಇಂಡಸ್ಟ್ರಿಗೆ ಬಂದಾಗ ತುಂಬ ನೋವು ಕಷ್ಟ ಅನುಭವಿಸಿದ್ದೀವಿ ಆ ಚಾಲೆಂಜ್ ಮೇಲೇ ಅವರು ಇದು ಈ ಒಂದು ಬೆಳವಣಿಗೆ ಆಗ ಸಾಧ್ಯ ಆಯಿತು ನಾವು ಅದೊಂದು ಚಾಲೆಂಜಲ್ಲೇ ಬಂದಿದ್ದು ಆ ಥರ ಸಣ್ಣ ಪುಟ್ಟ ಸಂಗತಿಗಳು ಸಿನಿಮಾದಲ್ಲಿ ನಡೆಯುತ್ತೆ ಹೊಸಗರು ಬಂದಾಗ ಸ್ವಲ್ಪ ಸೀನಿಯರು ಸ್ವಲ್ಪ ಹಿರಿಕರು ಒಂದು ಒಂದು ಸಿನಿಮಾದಲ್ಲಿ ಒಂದು ಅಷ್ಟು ವರ್ಷ ಇದ್ದವರು ಆ ಥರ ಮಾಡೋದು ಸಹಜನೇ ತುಂಬ ಸತಿ ಕೇಳ್ಪಟ್ಟಿದ್ದೀನಿ ನಮಗೂ ಅನುಭವ ಆಗಿದೆ ದರ್ಶನ್ ಸಾರಿಗೂ ಅನುಭವ ಆಗಿದೆ ಆ ಅನುಭವದ ಮೇಲೇ ಅವರು ಮೆಟ್ಟಿ ನಿಂತು ಈ ಒಂದು ಚಾಲೆಂಜಿಂಗ್ ಸ್ಟಾರ್ ಆಗೋಕ್ಕೆ ಸಾಧ್ಯ ಆಯಿತು ಅಂದರೆ ತಪ್ಪೇನೂ ಇಲ್ಲ ಅಂದ್ರೆ ಈಗ ನೋಡಿ ಸರ್ ಅವ್ರಿಗೆ ಈಗ ಮೊನ್ನೆಲ್ಲ ಅವ್ರಿಗೆ ಮಾನಸಿಕವಾಗಿ ಏನಾದ್ರು ಸಮಸ್ಯೆ ಇದೆಯಾ ಯಾಕೆ ಹಿಂಗೆ ಸೇಡಿಗೆ ಸೇಡು ಕ್ರೌರ್ಯಕ್ಕೆ ಕ್ರೌರ್ಯ ಯಾರಾದ್ರೂ ಏನಾದ್ರು ಅಂದ್ರೆ ಅದಕ್ಕೆ ತಿರುಗೇಟು ಇನ್ನೊಂದರ ಮಾಡ್ಕೊ ಮಾಡೋದು ಇವೆಲ್ಲ ನೋಡಿದ್ರೆ ಎಲ್ಲ ಸ್ವಲ್ಪ ಮನಶಾಸ್ತ್ರಜ್ಞರೆಲ್ಲ ಒಂದು ಏನಾದ್ರೂ ಮಾನಸಿಕ ಸಮಸ್ಯೆ ಇದೆಯಾ ಕೌನ್ಸಿಲಿಂಗ್ ಅಗತ್ಯ ಇದೆಯಾ ಅವ್ರಿಗೆ ಅನ್ನೋ ತರ ಎಲ್ಲಾ ಮಾತನಾಡ್ಕೊಳ್ತಾ ಇದ್ದಾರೆ ನಿಮ್ಗೆ ಏನಾರು ಆತರ ಅನ್ಸಿದಿದ್ಯಾ ಅವ್ರಿಗೆ ಅವ್ರ ಸಿಟ್ಟು ಇದೆಲ್ಲ ನೋಡೋದ ನೋಡಿದಾಗ ಖಂಡಿತ ಇಲ್ಲ ಯಾಕಂದ್ರೆ ಅವ್ರು ಎಲ್ರಿಗೂ ತಿಳಿದ್ರೆ ಪ್ರಾಣಿ ಪ್ರಿಯರು ಪಕ್ಷಿ ಪ್ರಿಯರು ಅಷ್ಟೊಂದು ಪ್ರಾಣಿ ಪಕ್ಷಿನ ಪ್ರೀತಿ ಮಾಡಿ ಸಾಕುವಂಥವ್ರು ಈ ಒಂದು ಘಟನೆಯಲ್ಲಿ ಭಾಗಿಯಾಗಕ್ಕೆ ಯಾವ ಯಾವ ಥರದಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದರೆ ಅರ್ಥ ಆಗ್ತಿಲ್ಲ ಯಾಕಂದರೆ ನಾನು ಅವ್ರ ಜೊತೆ ಎರಡು ಸಿನಿಮಾ ಡೈರೆಕ್ಷನ್ನು ಆ ಸಿನಿಮಾ ಅಸೋಸಿಯೇಟ್ ಆಗಿ ಮಾಡಿದ್ದೀನಿ ನಮ್ಮ ಜೊತೆ ಇವತ್ತರ್ಗು ಯಾವುದೇ ಒಂದು ರೀತಿ ಆ ಥರ ಭಾವನೆ ತೋರಿಸಿಲ್ಲ ಸಿನಿಮಾ ಶೂಟಿಂಗ್ ಅಂದಮೇಲೆ ಸಣ್ಣ ಪುಟ್ಟ ಮಾತು ಬರ್ತವೆ ಅದು ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಸಾಲ್ವ್ ಆಗ್ಬೋದು ಈಗ ನಾನು ಒಂದು ಹೇಳ್ಬೋದಿಲ್ಲ ಇಲ್ಲ ಅವ್ರೊಂದು ಹೇಳ್ಬೋದು ಕ್ಯಾಮ್ರಾಮನ್ ಹೇಳ್ಬೋದು ಇಲ್ಲ ಆರ್ಟಿಸ್ಟ್ ಹೇಳ್ಬೋದು ಅದು ಸಹಜ ಅದು ಒಂದು ಸಿನಿಮಾ ಶೂಟಿಂಗ್ ಅಂದಮೇಲೆ ಒಂದು ಕುಟುಂಬ ಇದ್ದಂಗೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಂದು ಹೋಗುತ್ತೆ ಬಟ್ ಈ ರೀತಿ ಅವರು ನಮ್ಮ ಹತ್ರ ಯಾವತ್ತೂ ಅಷ್ಟೇ ಕೋಪ ಮಾಡಿಕೊಂಡು ಜಗಳ ಮಾಡ್ಕೊಳ್ಳೋದಾಗ್ಲಿ ಬೈಯೋದಾಗಲಿ ಭಗವಂತ ಭಗವಂತರಾಣಿ ಅವರು ನಮ್ಮ ಹತ್ರ ನಡ್ಕೊಂಡೇ ಇಲ್ಲ ಅವರು ಸರ್ ಈಗ ಹತ್ತದ ನೋಡಿ ಮೆಜೆಸ್ಟಿಕ್ಕಿಂದ ಇಲ್ಲಿ ಬೃಂದಾವನ ತನಕನೂ ಕೆಲಸ ಮಾಡಿದ್ರು ಒಟ್ಟಿಗೆ ಕೆಲಸ ಮಾಡಿದೀರಾ ಸೊ ನಿಜಕ್ಕೂ ನಿಮ್ಮ ಜೊತೆ ಅವ್ರು ಹೇಗಿದ್ರು ನೀವು ಅವ್ರ ಜೊತೆ ಕಳೆದಂಥ ಒಳ್ಳೆಯ ಸಮಯಗಳ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಸಾಕಷ್ಟು ನೆಗೆಟಿವ್ಗಳು ಈಗ ಒಬ್ಬ ವ್ಯಕ್ತಿ ತಪ್ಪು ತಪ್ಪು ಮಾಡಿದಾಗ ಅಂತೆ ಕಂತೆಗಳು ಜಾಸ್ತಿ ಹರಿದಾಡ್ಬಿಡುತ್ತೆ ಈಗ ನೀವು ಗಮನಿಸಿರ್ತೀರಾ ಸಾಕಷ್ಟು ಕಂತೆಗಳು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅವ್ರ ಜೊತೆ ಹಿಂಗೆ ನಡ್ಕೊಳ್ತಾ ಇದ್ರು ಈ ಥರ ಎಲ್ಲ ಸ್ವಲ್ಪ ನೆಗೆಟಿವ್ಗಳಿದ್ದಾವೆ ಸೊ ತುಂಬ ಹತ್ತಿರದವರು ನೀವು ಆದ ಕಾರಣ ಬಲ್ಲವರಾದ ಕಾರಣ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೂಡ ಶೇರ್ ಮಾಡಿದ್ರೆ ಅದೊಂದು ಒಂದೊಳ್ಳೆ ಮೆಸೇಜ್ ಕೂಡ ಕೊಡಬಹುದು ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನನ್ನ ಗಜಾ ಸಿನಿಮಾಕ್ಕೆ ಮದ್ದೇಳ್ದಂಗೆ ದರ್ಶನ್ ಸಾರೇ ಫಸ್ಟ್ ಒನ್ ಆಫ್ ದಿ ಕಾರಣ ಅದಕ್ಕೆ ನಿರ್ಮಾಪಕರು ಸುರೇಶ್ ಗೌಡ ಶ್ರೀನಿವಾಸ ಮೂರ್ತಿ ಅವರು ನನ್ನ ಗಜ ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಶೂಟಿಂಗ್ ಸ್ಪಾಟಲ್ಲಿ ಏನು ಬೇಕು ಬೇಡ ನೋಡ್ಕೊಂಡಿದ್ದಾರೆ ಎಲ್ಲ ಸಲಹೆಗಳ್ನ ಕೊಟ್ಟಿದ್ದಾರೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಗ ಗಜ ಸಿನಿಮಾಲ್ಲಾಗಲಿ ಬೃಂದಾವನ ಸಿನಿಮಾಲ್ಲಾಗಲಿ ಅವ್ರ ಜೊತೆಲೇ ನನ್ನ ಜೊತೆಲೇ ಇಟ್ಕೊಂಡಿರೋರು ಜೊತೆಲೇ ಊಟ ಮಾಡಿಸೋರು ಜೊತೆಲೇ ನಾವು ಸೆಟ್ಟಲ್ಲಿ ಡಿಸ್ಕಸ್ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ ತುಂಬ ಒಂದು ಒಂದು ಅಣ್ಣ ತಮ್ಮದಿರ ಭಾವನೆಯಲ್ಲಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ ಹೊರ್ತು ನನಗೆ ಯಾವತ್ತೂ ಅವರು ಯಾವುದೇ ರೀತಿ ಒಂದು ನೋವಾಗೋ ಸಂಗತಿ ನನ್ನತ್ರ ನಡ್ಕೊಂಡೇ ಇಲ್ಲ ಅವರು ಯಾವತ್ತೂ ಮರೆಯೋದಕ್ಕೆ ಆಗದಂಥ ವಿಚಾರ ನಿಮ್ಮಿಬ್ಬರ ನಡುವಿನ ಮಾತುಕತೆ ಆಗಿರ್ಬೋದು ಒಳ್ಳೆಯ ಗಳಿಗೆಯ ಬಗ್ಗೆ ಮಾತನಾಡ್ಕೊಡೋದಾದರೆ ಏನಾದರೂ ಏನಾದರೂ ಒಳ್ಳೆ ಒಳ್ಳೆ ಇನ್ಸಿಡೆಂಟ್ ಇದ್ದರೆ ಹೇಳೋದಾದರೆ ಸರ್ ಅವರಲ್ಲಿ ಒಂದು ದೊಡ್ಡ ಮನುಷ್ಯತ್ವ ಗುಣ ನಾನು ಕಂಡಿದ್ದು ಅಂದರೆ ನಮ್ಮ ಗಜ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ವಿ ನಂಜನಗೂಡಲ್ಲಿ ಅದು ಒಂದು ಎರಡು ಸಾವಿರ ಜನ ಆರ್ಟಿಸ್ಟ್ ಇರ್ಬೋದು ಜೂನಿಯರ್ ಆರ್ಟಿಸ್ಟು ಆರ್ಟಿಸ್ಟು ಕಲಾವಿದರು ಎಲ್ಲ ಸೇರಿ ಒಂದು ಆ ದೇವರಾಜ್ ಅವರ ಸಹಾಯ ಸನ್ನಿವೇಶ ಎವಿ ಫೈಟು ಚೇಜ್ ಫೈಟೆಲ್ಲ ಇತ್ತು ಆವತ್ತು ಅಚಾನಕ್ಕಾಗಿ ನಮ್ಮ ತಂದೆಯವರು ಅವರು ಬಿಟ್ಟರು ನಾನು ಇಮಿಡಿಯೇಟ್ ಬೆಂಗಳೂರು ಬರಬೇಕಾಯಿತು ಶೂಟಿಂಗ್ ಬಿಟ್ಟು ದರ್ಶನ್ ಸರ್ ಹೇಳ್ಬಿಟ್ರು ನಾನು ಅಂತ ಒಟ್ಟ ಮೇಲೆ ಅವರು ದರ್ಶನ್ ಸರ್ ಪ್ಯಾಕಪ್ಪೇ ಮಾಡಿಸ್ಬಿಟ್ರು ಶೂಟಿಂಗ್ನ ಡೈರೆಕ್ಟ್ ಇಲ್ಲದೆ ನಾನು ಫೈಟು ಮಾಡೋಲ್ಲ ಸಾಂಗು ಮಾಡಲ್ಲ ಡೈರೆಕ್ಟ್ರ್ ಬಂದ ಮೇಲೆ ಶೆಡ್ಯೂಲ್ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ರ್ ಇರಲೇಬೇಕು ಅಂತ ಆ ಒಂದು ಮನೋಭಾವನೆ ಅವರಲ್ಲಿ ನನಗೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಕಾಣಿಸ್ತು ಯಾಕಂದರೆ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡೋದಿದೆಯಲ್ಲ ಅವರು ಈಗ ಡೈರೆಕ್ಟ್ ಇಲ್ಲ ಫೈಟ್ ಮಾರ್ಕ್ಸಿ ತಾನೆ ತೆಗಿಯೋಣ ಅಂತ ಹೇಳ್ಬೋದಾಗಿತ್ತು ಅವರು ಯಾಕಂದರೆ ನಾನು ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಆದ್ದರಿಂದ ನನ್ನ ನನ್ನ ಒಂದು ಪ್ರೆಸೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಅವರು ನಮ್ಮ ಶೆಡ್ಯೂಲ್ ಪ್ಯಾಕಪ್ ಮಾಡಿ ನಮ್ಮ ತಂದೆಯವರು ಕಾರ್ಯ ಆದಮೇಲೆ ಮತ್ತೆ ಶೂಟಿಂಗ್ ಮಾಡಿದ್ವಿ ನಾವು ಈಗ ಎಷ್ಟೋ ಜನ ಹೇಳ್ತಾರೆ ಇವಾಗ ಡ್ರಿಂಕ್ಸ್ ಮಾಡಿದ್ರೆ ತುಂಬ ಓವರ್ ಆಗಿ ಆಡ್ಬಿಡ್ತಾರೆ ಸಿಟ್ಟು ಜಾಸ್ತಿ ಬರುತ್ತೆ ಯಾರು ಎದುರುಗಡೆ ಇದ್ದಾರೆ ಅವ್ರಿಗೆಲ್ಲ ಹೊಡೆದು ಬಿಡ್ತಾರೆ ಎಷ್ಟೋ ನಿರ್ಮಾಪಕರುಗಳು ಪೆಟ್ಟು ತಿಂದಿದ್ದಾರೆ ನಿರ್ದೇಶಕರುಗಳು ಪೆಟ್ಟು ತಿಂದಿದ್ದಾರೆ ಅಂತೆ ಕಂತೆ ಹೌದಾ ಸರ್ ಇದೆಲ್ಲವೂ ಕೂಡ ನಡೆದಿದೆಯಾ ಅಂತ ಹೇಳಿ ಖಂಡಿತವಾಗಲೂ ಇಲ್ಲ ನಾನು ನೋಡ್ದಂಗೆ ಯಾವತ್ತು ಆ ರೀತಿ ಅವ್ರು ನಡ್ಕೊಂಡು ಇಲ್ಲ ನಮ್ಮ ಹತ್ರ ಯಾವುದು ಆ ರೀತಿ ಭಾವನೆಗಳು ವ್ಯಕ್ತನ ಕೊಡಿಸಿಲ್ಲ ಮನುಷ್ಯ ಆದ್ಮೇಲೆ ಸಹಜ ಶೂಟಿಂಗ್ ಪ್ಯಾಕಪ್ ಮೇಲೆ ಹೊರಗಡೆ ಔಟ್ಡೋರ್ ಇದ್ದಾಗಲ್ಲ ಸೊ ಸಹಜ ಕೆಲವ್ರು ಸೇರ್ಕೊಳೋದು ಸ ಆಗಿ ಪಾರ್ಟಿಗೆ ಇಟ್ಟಿ ಮಾಡೋದು ಯಾಕಂದರೆ ಬೆಳಿಗ್ಗೆ ತಿರ್ಗಾ ಶೂಟಿಂಗ್ ಬರಬೇಕಲ್ಲ ಈಗ ಅವ ಈಗ ನಾನೇ ಆಗಲಿ ದರ್ಶನ್ ಸಹಜ ಆಗೋದ್ರಿಂದ ನಾನೇ ಒಬ್ಬ ಆಗಿ ನಾನು ಅಷ್ಟೇ ಬೆಳಿಗ್ಗೆ ನಮಗೆ ಕೆಲಸ ಮಾಡಬೇಕನ್ನೋ ಜವಾಬ್ದಾರಿ ಇದ್ದು ಯಾರೂ ಓವರಾಗಿ ಕೂಡ್ದು ಗಲಾಟೆ ಹೋಗೋಲ್ಲ ಏನೋ ಬೈ ಮಿಸ್ಟೇಕು ಈಗ ನಾನೊಬ್ಬನೇ ಗಲಾಟೆ ಮಾಡೋಕ್ಕೆ ಚಾನ್ಸೇ ಇಲ್ಲ ಈಗ ನೀವೇನೋ ಅಂದರೆ ನಾನು ನಿಮ್ಮ ಮೇಲೆ ಕೋಪ ತೀಸ್ಕೊಳಕ್ಕೆ ಆಗುತ್ತೆ ಆ ಸನ್ನಿವೇಶದಲ್ಲಿ ಈಗ ನಾನೊಬ್ಬನೇ ಹೆಂಗೆ ಸುಮ್ಮನೆ ಸುಮ್ಮನೆ ಗಲಾಟೆ ಮಾಡಲಿ ಅಲ್ಲೇನೋ ಒಂದು ನಡೆದಿರಬೇಕು ಸನ್ನಿವೇಶ ಇವ್ರಿಗೆ ಗರಟ ಆಗೋ ಥರ ನಾನು ಗರಟ ಏನೋ ತರೋ ಬೈ ಮಿಸ್ಟೇಕ್ ಮಾತುಕತೆ ಬಂದಿಲ್ಲ ಒಡೆದಿರ್ಬೋದೇನೋ ಅದು ಕೇಳ್ಪಟ್ಟಿದೀನಿ ಬೇರೆ ಆಗಿದೆ ಅಂತ ನಮ್ಮ ಸೆಟ್ಟಲ್ಲಿ ನಮ್ಮ ಒಂದು ಸಿನಿಮಾ ಶೂಟಿಂಗಲ್ಲಿ ಯಾವತ್ತೂ ಆ ರೀತಿ ಆಗಲಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ